ಕೆಸಿಎನ್ ಮೇ ಆಪ್ಕಾ ಸ್ವಾಗತ ಹೈ ಮೈ ಕಿಂಗ್ ಹಮೀದ್ ಹಾಯ್ ಹಲೋ ನಮಸ್ಕಾರ ಇದು ಕೆಸಿಎನ್ ನ್ಯೂಸ್ ಮೈಸೂರು ನನ್ನ ಜೊತೆ ಇದ್ದಾರೆ ಚಾನೆಲ್ನ ಮುಖ್ಯಸ್ಥರಾದ ಕಿಂಗ್ ಹಮೀದ್ರವರು ಸಾಕಷ್ಟು ಬಾರಿ ನಾವುಗಳು ನಮ್ಮ ಮನೆಗಳನ್ನು ಸ್ವಚ್ಛವಾಗಿಟ್ಕೊಳ್ತೀವಿ ಆದರೆ ಹೊರಗಡೆ ಇರೋ ಜಾಗವನ್ನು ಸ್ವಚ್ಛವಾಗಿಟ್ಕೊಳ್ಳೋದಕ್ಕಾಗೋದಿಲ್ಲ ಕಾರಣ ಇಷ್ಟೇ ಅದು ನಮ್ಮ ಮನೆ ಅಂದ್ಕೊಳ್ತೀವಿ ಆದರೆ ಎಲ್ಲ ಜಾಗಗಳನ್ನು ಕೂಡ ನಾವು ಸುರಕ್ಷಿತವಾಗಿ ಕ್ಲೀನಾಗಿ ಇಟ್ಕೋಬೇಕು ಅಂತಂದರೆ ನಾವುಗಳು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರಿ ನಾವು ಒಂದುಗೂಡಿ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಜೊತೆಗೆ ಸರ್ಕಾರ ಸ್ಥಳೀಯ ಆಡಳಿತ ಮಂಡಳಿಗಳು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ ಹಾಗೆ ಮೈಸೂರು ನಗರದ ರಾಜೀವ್ ನಗರ 1ನೇ ಹಂತ ಮತ್ತು 2ನೇ ಹಂತದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ತಮ್ಮ ಆಸ್ತಿಯನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಕೆಲವೊಂದು ಜಾಗದಲ್ಲಿ ಫೆನ್ಸಿಂಗನ್ನು ಕೂಡ ಹಾಕ್ಕೊಂಡಿದ್ದಾರೆ ಆದರೆ ಈ ಜಾಗಗಳು ಈಗ ಹಾವು ಚೇಳುಗಳ ಕಾಟದಿಂದ ತುಂಬನೇ ಕಷ್ಟ ಅನುಭವಿಸ್ತಾ ಇದ್ದಾರೆ ಜನರು ಎಷ್ಟು ಪರದಾಡ್ತಾ ಇದ್ದಾರೆ ಅಂತಂದರೆ ನೀವು ಕಣ್ಣಾರೆ ನೋಡ್ಬೋದು ಜೊತೆಗೆ ಈ ಜಾಗಗಳಲ್ಲಿ ಅನೈತಿಕ ಚಟುವಟಿಕೆಗಳು ಮತ್ತು ಮಾದಕ ವ್ಯಸನಿಗಳು ಎಲ್ಲ ಬಂದು ಸೇರಿಕೊಂಡು ಇಲ್ಲಿ ಗಾಂಜಾ ಅಫೀಮ್ನಂತಹ ಕೆಲವೊಂದು ದುರಾಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ತಾ ಇದ್ದಾರೆ ಇವತ್ತಿನ ಮಕ್ಕಳು ತುಂಬ ಕಷ್ಟಪಟ್ಟು ತಂದೆ ತಾಯಿಗಳು ಅವರನ್ನು ಬೆಳೆಸ್ತಾ ಇದ್ದಾರೆ ಆದರೆ ಮಕ್ಕಳು ಮಾದಕ ವ್ಯಸನಿಗಳಾಗಿ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದರಿಂದ ಸಮಾಜಕ್ಕೆ ಯಾವ ಸಂದೇಶ ಕೂಡ ನಾವು ರವಾನಿಸೋದಕ್ಕಾಗೋದಿಲ್ಲ ಆದ್ದರಿಂದ ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ತಮ್ಮ ಆಸ್ತಿಗಳನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಪೆನ್ಷನ್ಗಳನ್ನು ಹಾಕ್ಕೊಂಡಿದ್ದಾರೋ ಅದೇ ಜಾಗಗಳಲ್ಲಿ ಪಾರ್ಕ್ಗಳನ್ನು ನಿರ್ಮಾಣ ಮಾಡಿ ಅಂತೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ತಮ್ಮ ಆಹ್ವಾನವನ್ನು ಸಲ್ಲಿಸ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರಾದ ತನ್ವೀರ್ ಶೆಟ್ಟರ್ ಅವರಿಗೆ ಹಾಗೂ ನೂತನ ಸಂಸದರಾದ ಶ್ರೀ ಯದುವೀರ್ ಚಾಮರಾಜ ಕೃಷ್ಣದತ್ತ ಒಡೆಯರ್ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಲಾಗಿದ್ದಾರೆ ಆದ್ದರಿಂದ ತಾವುಗಳು ದಯಮಾಡಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜೊತೆಗೆ ಸ್ಥಳೀಯ ಶಾಸಕರು ಮತ್ತು ಸಂಸದರನ್ನು ಕರೆತಂದು ಈ ಒಂದು ಜಾಗಗಳಲ್ಲಿ ಆಗುತ್ತಿರುವಂತಹ ಅನಾಹುತಗಳನ್ನು ಆದಷ್ಟು ಬೇಗ ತಡೆಯಬೇಕು ಅಂತ ಇಲ್ಲಿನ ಜನಪ್ರತಿನಿಧಿಗಳಿಗೆ ತಮ್ಮ ಆಹ್ವಾನವನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿನ ಕೆಸಿಎನ್ ನ್ಯೂಸ್ ಸಂಸ್ಥಾಪಕರಾದ ಕಿಂಗ್ ಹಮೀದ್ರವರು ಇವರೊಂದಿಗೆ ನಡೆಸಿರುವ ಸಂದರ್ಶನವನ್ನು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಮಾನ್ಯ ಶಾಸಕರು ತನ್ವೀರ್ ಸಾಹೇಬರಿಗೂ ನಾವು ಮತ್ತೊಮ್ಮೆ ನಾವು ಮನವಿ ಮಾಡಿಕೊಡ್ತೀವಿ ಈ ಏರಿಯಾಕ್ಕೆ ತಾವು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಬೇಕವಾಗಿ ನಾನು ಈಗಾಗಿದೆ ಆಯ್ಕೆ ಆಗಿರುವ ಮಾನ್ಯ ಯಡ್ವೀರ್ ಸಾಹೇಬರಿಗೆ ಲೋಕಸಭಾ ಸದಸ್ಯರು ಅವರು ಒಳ್ಳೆ ಮಂತ್ರ ರಾಜಮಂತ್ರದಿಂದ ಬಂದಿದ್ದಾರೆ ತಾವು ಒಮ್ಮೆ ಇಲ್ಲಿ ಭೇಟಿ ಮಾಡಿ ಇಂಥ ಸಮಸ್ಯೆಗಳನ್ನು ಖುದ್ದಾಗಿ ತಾವು ಅರ್ತ್ಕೊಂಡು ಪರಿಹರಿಸ್ಕೊಡ್ಬೇಕಾಗಿ ಎಲ್ಲರ ಪರವಾಗಿ ನಾ ಈ ಮಾಧ್ಯಮ ಪ್ರಕಾರ ರಾಜೀವ್ ನಗರ ನಿವಾಸಿಗಳ ಪರವಾಗಿ ಈ ಮಾಧ್ಯಮ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಮಾಧ್ಯಮಗಳಿಗೆ ವಂದನೆಗಳು ತಾವು ಬಂದು ಇಲ್ಲಿ ಸಮಸ್ಯೆಗಳನ್ನು ಇಲ್ಲಿ ನಿವಾಸಿಗಳಿಂದ ಕುಂದುಕೊರತೆಗಳನ್ನು ಕೇಳುತ್ತಿರುವುದು ಸರಿಯಷ್ಟೇ ಹಾಂ ಇಲ್ಲಿ ತೊಂದರೆ ಏನಂದರೆ ಮೂಡ ಅವರು ಏನು ಮಾಡಿದ್ದಾರೆ ಅಂದರೆ ಅವ್ರ ಪ್ರಾಪರ್ಟಿ ಎಲ್ಲ ಇಡೀ ಮೈಸೂರಲ್ಲಿ ರಕ್ಷಣೆ ಮಾಡಿ ಎಲ್ಲ ಬ್ಯಾರಿಕೇಡ್ ಎಲ್ಲ ಹಾಕಿ ಫೆನ್ಸಿಂಗ್ ಮಾಡಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮೇಲ್ಗಡೆಯಿಂದ ಎಲ್ಲ ಬಂದು ಗಾಂಜಾ ಸೇವಿಸುವುದು ಈ ಇದರ ಒಳಗಡೆ ಎಲ್ಲ ಬುಷಸ್ ಎಲ್ಲ ಬೆಳೆದಿದ್ದು ಕಾಡೆಲ್ಲ ಬೆಳೆದಿದ್ದು ಇಲ್ಲಿ ಹಾವುಗಳು ಕಾಡು ಪ್ರಾಣಿಗಳು ಸೇರಿಕೊಂಡಿದೆ ಮನೆಗಳಿಗೆಲ್ಲ ಹಾವುಗಳು ಬರ್ತಾ ಇವೆ ಮೊನ್ನೆ ನಾವು ಸ್ನೇಹ ಶ್ಯಾಮ್ ಅವ್ರಿಗೆ ಕರೆದು ನಾಗರಹಾವನ್ನು ಹಿಡಿದಿದ್ವಿ ತುಂಬ ಅನನುಕೂಲ ಆಗಿದೆ ಇಲ್ಲಿ ಮೂಡ ಅವರು ಏನು ಮಾಡಬೇಕಂದ್ರೆ ಎಲ್ಲೆಲ್ಲಿ ಎನ್ಕ್ಲೋಸ್ ಮಾಡಿದ್ದಾರೆ ಪ್ರಾಪರ್ಟಿ ಆ ಪ್ರಾಪರ್ಟೀಸ್ ಎಲ್ಲ ಕ್ಲೀನ್ ಮಾಡಿ ಇಡಬೇಕು ಅಂತ ನಾವು ಆಗಾಗ ನಿವೇದನೆ ಮಾಡಿದ್ವಿ ಆದರೆ ಏನು ಆಗ್ತಾನ ತಗೊಂಡಿಲ್ಲ ಅವರು ಆದ್ದರಿಂದ ತಮ್ಮ ಮಾಧ್ಯಮ ಮೂಲಕ ಅವರಲ್ಲಿ ತಾವು ಮನವಿ ಮಾಡಿ ಈ ಬೆಳೆದಿರುವ ಕಾಡನ್ನು ಕ್ಲಿಯರ್ ಮಾಡಿಸ್ಕೊಟ್ಟು ನಮಗೆ ಈ ಇದ್ದಿದ್ದಲ್ಲ ಗಾಂಜಾ ಸೇವಿಸುವವರಿಂದ ರಕ್ಷಿಸಬೇಕು ಮೇಲ್ಗಡೆಯಿಂದ ಶಾಂತಿನಗರದಿಂದ ಅನ್ಎಂಪ್ಲಾಯ್ಡ್ ಯುವಕರೆಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಗಾಂಜಾ ಸೇವಿಸೋದು ಇಲ್ಲಿ ಒಂದು ಮಾಫಿಯಾನೇ ಇದೆ
ನಾವು ಅವ್ರಿಗೆ ಮಾತಾಡ್ಸೋಕ್ಕಾಗೋದಿಲ್ಲ, ಮಾತಾಡಿದ್ರೆ ನಮ್ಮ ಮೇಲೇ ದಾಳಿ ಮಾಡ್ತಾರೆ ಎಲ್ಲ ಒಳಗಡೆ ಕೂತ್ಕೊಂಡು ಸೇವಿಸ್ತಾರೆ. ತಾವುಗಳು ಇನ್ನು ಅನೈತಿಕ ಚಟುವಟಿಕೆಗಳು ಸಾಕಷ್ಟು ಒಳಗಡೆ ನಡೀತಿದೆ. ಅದರಲ್ಲಿ ನಮ್ಮ ಒಂದು ಮನವಿ ಏನಂದರೆ, ಮೂಡಾದವರು ಇದು ಕೂಡಲೇ ಕ್ಲೀನ್ ಮಾಡಿಸ್ಕೊಡ್ಬೇಕು, ಅದರಿಂದ ನಿವಾರಣೆ ಆಗ್ತದೆ ಈ ಪ್ರಾಬ್ಲಮ್ ಅಂತೇಳಿ ನಮ್ಮ ಒಂದು ಈವ್ನಿಂಗ್ 8:30, 9:00, 10:00, 11:00 ಎಲ್ಲ ತೆಂಗಿನ ಮರದಲ್ಲಿ ಬಂದು ಆ ಗರಿಗಳೆಲ್ಲ ಕಿತ್ಕೊಂಡು ಎಲ್ಲ ಮಾತಾಡ್ಸೋಕ್ಕಾಗೋದಿಲ್ಲ ಅವ್ರಿಗೆ, ನಮಗೆ ಅಟ್ಯಾಕ್ ಮಾಡೋದು. ನಾವೆಲ್ಲ ಸೀನಿಯರ್ ಸಿಟಿಸನ್ಸ್, ಮಾತಾಡೋಕ್ಕೆ ನಾವು ಭಯ ಪಡ್ತೀವಿ. ಪೊಲೀಸ್ನವ್ರಿಗೆ ಹೇಳಿದ್ದೀವಿ ಸಾಕಷ್ಟು, ಆದರೂ ಇದಿಲ್ಲ, ಇದು ಮಾಫಿಯಾನೇ ಇದೆ, ಇದು ಸಪ್ಲೈ ಮಾಡೋರು ಮಾಫಿಯಾನೇ ಇದೆ, ಗ್ಯಾಂಗೇ ಇದೆ. ಇದ್ರ ಬಗ್ಗೆ ತಾವು ನಾನು 2008 ಬಂದೆ, ಆಗ್ಲಿಂದನೂ ಈ ಪ್ರಾಬ್ಲಮ್ ಇದೆ. ಇದ್ರ ಬಗ್ಗೆ ನಾವು ಪೊಲೀಸ್ನವ್ರಿಗೆ ಕರೆಸಿದ್ದೀವಿ, ಗಲಾಟೆ ಮಾಡಿದ್ದೀವಿ, ಇಲ್ಲೆಲ್ಲ ಟಿಂಬರ್ ಹಾಕಿದ್ರು, ಅದೆಲ್ಲ ಹೇಳಿ ಅಲ್ಲೆಲ್ಲ ಬಂದು ಕೂತ್ಕೊತಾರೆ, ಅಲ್ಲೆಲ್ಲ ನಾವು ಹೆಚ್ಚಿದ್ದೀವಿ ಅದೆಲ್ಲ. ಏರಿಯಾ ಮೇ ಪೂರ ಕಚರ ಲೆಕ್ಕಾಗ್ದಾಲ್ತೈತೆ. ಪರ್ಸೂಂಗೆ ದಿನಸ ಹಾಕೋನು ಅಮರೆ ನಾಜಿಯಾ ಎನ್ವೈರ್ಮೆಂಟಲ್ ಇಂಜಿನಿಯರ್ ಉನ್ಕು ಕಂಪ್ಲೇಂಟ್ ಕರೆ, ಮೇ ಹಾಕೋ ಸ್ವಲ್ಪ ಖಡ್ಕು ಕ್ಲೀನ್ ಕರೆ ಉನ್ಕು ಬಿ ಮಾಧ್ಯಮದ ಮೂಲಕ ನಾವು ಧನ್ಯವಾದಗಳನ್ನು ಈ ನಿವಾಸಿಗಳೆಲ್ಲ ಧನ್ಯವಾದಗಳು ನಾಜಿಯಾ ಮೇಡಮ್ ಅವ್ರಿಗೆ ನಾವು ಅರ್ಪಿಸುತ್ತೆ. ಒಟ್ಟಾರೆ ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಮಾನ್ಯ ಲೋಕಸಭಾ ಸದಸ್ಯರು ಯಡವೀರ್ ಈಗಾಗಲೇ ಅವ್ರು ಗೆದ್ದಿದ್ದಾರೆ, ಅವರು ಒಳ್ಳೆ ಮಂತನ್ ನಿಂತಿದ್ದಾರೆ, ಅವರಲ್ಲೂ ನಾವು ಕೈ ಮುಗಿದು ಅವರಲ್ಲೂ ಬೇಡ್ಕೋತೀವಿ ಈ ಸಮಸ್ಯೆಗಳ ಬಗ್ಗೆ ತಾವು ಕಾಳಜಿ ವಹಿಸಿ ಅಂತ ಹೇಳಿ. ಈ ಏರಿಯಾ ತನ್ವೀರ್ ಶೇಖ್ ಸಾಹೇಬರಿಗೂ ಸಹ ನಾವು ಮನವಿ ಮಾಡ್ಕೋತೀವಿ. ಮೂಡ ಕಮಿಷನರು ಹಾಗೂ ಕಾರ್ಪೊರೇಟ್ ಕಮಿಷನರ್ಗೆ ಎಲ್ಲರಿಗೂ ನಾವು ಈ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡು ತಾವು ಈ ಏರಿಯಾಕ್ಕೆ ಭೇಟಿ ನೀಡಿ ಈ ಸಮಸ್ಯೆಗಳನ್ನು ಪರಿಹರಿಸ್ಕೊಡ್ಬೇಕಾಗಿ ನಾವು ಎಲ್ಲರ ಪರವಾಗಿ ವಿನಂತಿಸಿ ಕೈಮುಗ್ದು ಕೇಳ್ಕೊತೀವಿ. ಡ್ರಗ್ಸ್ ಏನಿದೆ ಈ ಏರಿಯಾದಲ್ಲಿ ರಾತ್ರಿ ಹೊತ್ತು ಬಂದು ಎಲ್ಲ ಸಪ್ಲೈ ಆಗ್ತದೆ, ಇದು ಎಲ್ಲ ಬಂದು ನಮಗೆ ಇನ್ಫಾರ್ಮೇಷನ್ ಇದೆ. ರಾತ್ರಿ ಹೊತ್ತು ಇದು ಮಾಫಿಯಾ ಇದೆ, ಆಲ್ ಓವರ್ ದ ಪೊಲೀಸ್ ಅವ್ರಿಗೆ ಗೊತ್ತಿದೆ ಯಾರು ಇದ್ದ ಇದರ ಹಿಂದೆ ಇದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಆದರೂ ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಂಡು ಡ್ರಗ್ ಮೆನಾನ್ಸ್ ಇದು ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ. ಒಳ್ಳೆ ಮಂತನ್ ಮಕ್ಕಳಿಗೂ ಸಹ, ಚಿಕ್ಕ ಮಕ್ಕಳಿಗೂ ಸಹ ತಗೊಂಡೋಗಿ ಅವರು ಕೆಟ್ಟ ಅಭ್ಯಾಸಗಳು ಕಲಿಸ್ತಾ ಇದ್ದಾರೆ. ಅವರು ವಿದ್ಯಾಭ್ಯಾಸ ಬಿಟ್ಟು ಕೆಲಸ ಕಾರ್ಯ ಬಿಟ್ಟು ತಂದೆ ತಾಯಿಗೆ ಕೈಗೆ ಸಿಗ್ದೇನೆ ಈ ಇದರಲ್ಲಿ ಬಿದ್ದಿದ್ದಾರೆ. ಸಾಕಷ್ಟು ನಾವು ತಂದೆ ತಾಯಿಗೂ ಸಹ ಮನೆ ಹತ್ರ ಹೋಗಿದ್ದು ನಿಮ್ಮ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ, ದಯವಿಟ್ಟು ತಾವು ನೋಡ್ಕೊಳ್ಳಿ ಅಂತ ಹೇಳಿ ನಾವು ಸಾಕಷ್ಟು ಮನವಿ ಮಾಡಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ನಾವು ಈ ಎಲ್ಲ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ ತಾವು ಇದರ ಬಗ್ಗೆ ಕಾಳಜಿ ವಹಿಸಿ ಸಮಸ್ಯೆಗಳನ್ನು ಪರಿಹರಿಸ್ಕೊಡ್ಬೇಕಾಗಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಮಾಧ್ಯಮ ಮೂಲಕ ನಾ ಕೇಳ್ಕೊತೀನಿ, ಮನವಿ ಮಾಡ್ಕೋತೀನಿ. ಮಾನ್ಯ ಯಡವೀರ್ ಸಾಹೇಬರು ದಯವಿಟ್ಟು ಭೇಟಿ ಮಾಡಿ, ಕೈ ಮುಗಿದು ಭೇಟಿ ಮಾಡಿ ನಾವು ಕೇಳ್ಕೊತೀವಿ. ಈ ಏರಿಯಾಗೆ ಭೇಟಿ ಮಾಡಿ, ತಾವು ಹಿಂದೆ ರಾಜರು ಮಹಾರಾಜರು ತಮ್ಮ ಮಂತನದಲ್ಲಿ ಜನಗಳಿಗಾಗಿ ಏನೇನು ಕೆಲಸಗಳು ಮಾಡಿದರೆ ಅದು ತಾವು ಮಾಡ್ತೀರಾ ಅಂತೇಳಿ ನಾವು ನಂಬಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.